ನಾನು ಆ ಕೆಲಸ ಮಾಡ್ತಾ ಇದ್ದೀನಿ. ಸರಿ, ಇಲ್ಲಿ ಮಾತು ಆ್ಯಕ್ಚುಲಿ ನೀವು ವಿಷ್ಣು ಸರ್ ಅವ್ರನ್ನ ನೋಡಿದ್ರು ಕೂಡ ಎಷ್ಟು ನೆನಪಿದೆ ನಿಮಗೆ ಅವ್ರು ಮಾತಾಡಿರೋದು, ಎಲ್ಲಿ ಮಾತಾಡಿದ್ದಾರೆ, ಯಾವ ವೇದಿಕೆ ಮೇಲೆ ಮಾತಾಡಿದ್ದಾರೆ, ಎಲ್ಲಿ ಸಿಕ್ಕಿದ್ದಾರೆ ಮಾತಾಡೋಕ್ಕೆ. ಸಿನಿಮಾ ಮೂಲಕ ಹೇಳೋರು, ಅಕಸ್ಮಾತ್ ಅದೃಷ್ಟ ಇದ್ದು ನಿಮಗೆ ಅವರೊಟ್ಟಿಗೆ ಕಾಲ ಕಳೆಯೋಕ್ಕೆ ಅವಕಾಶ ಸಿಕ್ಕದಲ್ಲಿ ಒಂದು ನಾಲ್ಕು ಮಾತು ಹೇಳಿರೋರು, ಅದು ನಾಲ್ಕು ಜನ್ಮಕ್ಕೆ ಸಾಕಾಗತ್ತೆ. ದೆನ್ ವೈ ಆರ್ ವಿ ಆಲ್ ಯುನೋ ಟಾಕಿಂಗ್? ಲೆಟ್ ಅಸ್ ಡೂ ವಾಟ್ ಇಸ್ ರಿಕ್ವೈರ್ಡ್. ಐ ಥಿಂಕ್ ಕಾಲ ಇಲ್ಲಿ ವೇದಿಕೆ ಮೇಲೆ ಕಾಲ ಜಾಸ್ತಿ ಕಳೆಯೋ ಬದಲು ಎಲ್ಲಿ ಕಳಿಬೇಕು, ಯಾವ ವಿಚಾರದಲ್ಲಿ ಕಳಿಬೇಕು ಅಲ್ಲಿ ಕಳೆದ್ರೆ ಬುದ್ಧಿವಂತಿಕೆ ಅಂತ ನನ್ನ ಅನಿಸಿಕೆ. ಸೊ ಹಾಡು ಹೇಳಿದ್ರು, ಅದನ್ನು ಹಾಡ್ತೀನಿ. ಡ್ಯಾನ್ಸ್ ಮಾಡಿ ಅಂತ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಅವರು ಮಾಡಿಲ್ಲ, ನಾನು ಮಾಡಲ್ಲ. ಸೊ ಅಧಿಕಾರ ಇಲ್ಲ ಶ್ರೀನಿವಾಸ್ ಅವ್ರಿಗೆ ಹೇಳೋದಕ್ಕೆ. ಓಕೆ, ಹೋದಲ್ಲೆಲ್ಲ ಹಾಡ್ತಾ ಇರ್ತೇನೆ ಇದನ್ನು ನಾನು. ಸೊ ಪುಸ್ತಕದಲ್ಲಿ ನಾನು ಬರೆದಿದ್ದ ಒಂದು ಲೈನಲ್ಲಿ ಒಂದು ಲೈನ್ ಬರೆದಿದ್ದೆ. ಆ್ಯಕ್ಚುಲಿ ನಾನು ಯಾವತ್ತೂ ಅವರ ಹೆಸರನ್ನು ಮೈ ಮೇಲೆ ಅಚ್ಚ ಹಾಕೊಂಡಲ್ಲೇ ಇರ್ಬೋದು, ಅವರ ಜೀವನದಲ್ಲಿ ನನ್ನಿಂದ ಏನು ಕೊಡುಗೆ ಇಲ್ಲದಲೇ ಇರ್ಬೋದು. ಇನ್ಫ್ಯಾಕ್ಟ್ ಐ ಮೇ ಬಿ ನಥಿಂಗ್ ಇನ್ ಹಿಸ್ ಲೈಫ್, ಬಟ್ ದಟ್ ಡಸಂಟ್ ಮೇಕ್ ಮೀ ಅ ಲೆಸ್ ಅ ಫ್ಯಾನ್. ನಾವು ಮಕ್ಕಳಾಗಿ ತುಂಬ ಪ್ರೀತಿಸೋದು ಮೊದಲನೇದಾಗಿ ನಮ್ಮ ತಂದೆ ತಾಯಂದಿರನ್ನ, ಅವರಚ್ಚು ಕಾಣ್ತಾ ಇಲ್ವೇ, ಹಾಗಂತ ಪ್ರೀತಿಸಲ್ವಾ? ಅಥವಾ ನಮ್ಮ ಹಣೆ ಮೇಲೆ, ಅಥವಾ ಇದು ನನಗೆ ಶ್ರೀನಿವಾಸ ಇಷ್ಟ ಆಗಿದೆ, ಅದೇನೆ ಆಭಾರವಾದಂಥ ಏನು ಕಳಪೆ ಇಲ್ಲದಂಥ ಒಂದು ಪ್ಯೂರ್ ಲವ್. ಆ್ಯಂಡ್ ವಿಷ್ಣು ಸರ್ ಅವರ ಅಭಿಮಾನಿಗಳಲ್ಲಿ ಖುಷಿ ಪಡೋದು ಇದೆ, ಕೋಪ ಬರೋದು ಇದೆ. ಖುಷಿ ಏನಕ್ಕಂದರೆ ಫ್ಯಾನ್ಸ್ ಇದ್ರೆ ಹಿಂಗಿರಬೇಕು ಅಂತ, ಕೋಪ ಬರೋದೇನಕ್ಕಂದರೆ ಅಗೇನ್ ಫ್ಯಾನ್ಸ್ ಇದ್ರೆ ಹಿಂಗಿರಬೇಕು ಅಂತ. ಎರಡೂ ಒಂದೇ ಲೈನ್, ಎರಡು ಭಾವನೆ ಅಷ್ಟೇ, ದಟ್ಸ್ ಇಟ್. ಸೊ ಕರೆಸೋದಕ್ಕೆ ಧನ್ಯವಾದಗಳು. ಅಕಸ್ಮಾತ್ ನಮ್ಮ ಕಡೆಯಿಂದ ಇನ್ನೊಂದಿಷ್ಟು ನಮ್ಮ ಮಿತಿ ಮೀರಿದ ಅಥವಾ ಒಂದು ಸೀಮಿತವಾದಂಥ ಒಂದು ಶಕ್ತಿಯಲ್ಲಿ ಎಲ್ಲ ಕಡೆ ಹೋದಲ್ಲಿ ನಮ್ಮ ಮಾತು ನಡೆಯುತ್ತೆ ಅನ್ನೋದೇನಿಲ್ಲ. ನಾವು ಕಲಾವಿದರಾಗಿ ಹೆಸರು ಮಾಡಿರ್ಬೋದು, ಅದು ಎಲ್ಲೋ ಒಂದು ಕಡೆ ಸೀಮಿತವಾಗಿರುತ್ತೆ. ಆ ಸೀಮಾ ನಾವು ದಾಟಿಕೊಡೋದು. ಪ್ರತಿಯೊಂದಕ್ಕೂ ಲಾ ಇದೆ, ಪ್ರತಿಯೊಂದಕ್ಕೂ ಲೀಗಾಲಿಟೀಸ್ ಇದೆ. ಅದನ್ನು ಪಾಲಿಸ್ದವನೇ ನಿಜವಾದ ಪ್ರೇಮಿ. ಅದು ವ್ಯಕ್ತಿಯ ಪ್ರೇಮಿ ಆಗಿರ್ಬೋದು, ದೇಶದ ಪ್ರೇಮಿ ಆಗಿರ್ಬೋದು, ರಾಜ್ಯದ ಪ್ರೇಮಿ ಆಗಿರ್ಬೋದು. ಬಟ್ ಮಾಡೋ ಕೆಲಸನ ಅಚ್ಚುಕಟ್ಟಾಗಿ ನೀಟಾಗಿ ಹೋಗೋ ರೂಟಲ್ಲಿ ಹೋದರೆ ಭಾಳ ಬೇಗ ತಲುಪ್ತೀವಿ. ಫಾರ್ ಎಕ್ಸಾಂಪಲ್, ನೀವು ತುಮಕೂರು ರೋಡಲ್ಲಿ ಯಾವುದೋ ಫರಾರಿಯಲ್ಲಿ 225 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ 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 ತಿರುಗಿಬಿಟ್ಟು ನನ್ನ ಮಗನ ಎಷ್ಟು ಫಾಸ್ಟಾಗಿ ಹೋದರೂ ಮೈಸೂರು ಸಿಗ್ತಾ ಇಲ್ಲಂದ್ರೆ ಯಾರು ತಪ್ಪು? ಅದ್ರ ಬದಲು ಸೈಕಲಲ್ಲಿ ಹೋಗಿ ಕೆಲವು ಗಂಟೆಗಳಲ್ಲಿ ಲೇಟ್ ಆಗ್ಬೋದು, ಹೋಗೋ ರೂಟಲ್ಲಿ ಹೋದರೆ ಮೈಸೂರು ಸಿಗುತ್ತೆ. ದಟ್ಸ್ ಅವ್ರದ್ದು ಎರಡು ಲೈನ್ ಹಾಡ್ತೀನಿ, ನನಗೆ ಬಹಳ ಇಷ್ಟವಾದದ್ದು. ಚೆಕ್ ಚೆಕ್ ಲೈನ್ ಆ ಕಡೆ ಈ ಕಡೆ ಆಗ್ಬೋದು, ಕ್ಷಮಿಸಿ. ದುಡಿಯೋದಕ್ಕೆ ಮಯ್ಯ ತುಂಬ ಶಕ್ತಿ ತುಂಬೈತೆ, ಅಡ್ಡ ದಾರಿ ಹಿಡಿಯೋ ತಪ್ಪು ಅಂತ ಗೊತ್ತೈತೆ, ಕಷ್ಟ ಒಂದೇ ಬರದು
ಸುಖವು ಸಿಗದೆ ಇರದು ರಾತ್ರಿಯಾದ ಮೇಲೆ ಹಗಲು. ಅಷ್ಟೇ ಶ್ರೀನಿವಾಸ್, ಲಾಸ್ಟ್ ನೆನ್ಪಿಟ್ಕೊಳ್ಳಿ.